ಆಕ್ಚುಲಿ ಇವರು ಎಲ್ಲರತ್ರನು ಅಮೌಂಟ್ ತಗೊಂಡಿದ್ದಾರೆ. ಕೆಲವು 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 ಕಡೆ ಏನ್ ಹೇಳಿದಾರೆ ಅಂದ್ರೆ ಆಲ್ಬಮ್ ಸಾಂಗ್ ಮಾಡ್ತೀವಿ ರೋಹಿತ್ ಜೊತೆ, ವಂಚಿ ಜೊತೆ, ರೋಹಿತ್ ಜೊತೆ ಮತ್ತೆ ವಂಚಿ, ಅವರಿಬ್ರು ಟ್ರೆಂಡಿಂಗ್ ಅಲ್ಲಿ ಇದ್ರು ಅವಾಗ. ಸೊ ರೋಹಿತ್ ಹೆಸರು ಯೂಸ್ ಮಾಡಿದಾರೆ, ಮೋಸ್ಟ್ ಆಫ್ ಆಲ್ ವಂಚಿಕಾ ಹೆಸರು ಯೂಸ್ ಮಾಡಿದ್ದಾರೆ. ಅಂಡ್ ಅವ್ರ ಪ್ರಮೋಷನ್ ನಾವ್ ಇವಾಗ ಫಾರ್ ಎಕ್ಸಾಂಪಲ್ ಪ್ರಮೋಷನ್ ಮಾಡ್ತೀವಿ ಅಂದ್ರೆ ನಾರ್ಮಲ್ ಪ್ರಮೋಷನ್ ಒಪ್ಕೊಂತೀವಿ. ಸ್ಟಾರ್ಟಿಂಗ್ ಇವಳು ಹಿಂಗೆ ಮಾಡಿದ್ದು, ಬಟ್ ಈಗ ಪ್ರೆಸೆಂಟ್ಲಿ 7 ಮಂದಿ ನಾನು ಅವಳು ಇಬ್ರು ಮಾಡ್ತಾ ಇಲ್ಲ, ತುಂಬಾ ಜನದ ಹತ್ರ 5,000, 10,000, 15,000, ಕೆಲವ್ರ ಹತ್ರ 4,00,000, ಧಾರವಾಡ, ಮೈಸೂರು, ಮಂಡ್ಯ. ಸಿ, ಒಂದೊಂದು ಜಾಗದಲ್ಲಿ ಪ್ರತಿ ಒಂದು ತಾಯಂದ್ರು ಗಂಡಂದ್ರಿಗೆ ಗೊತ್ತಿಲ್ಲದೆ ಕೊಟ್ಟಿದ್ದಾರೆ. ಅದು ಗಂಡಂದ್ರಿಗೆ ಹೇಳ್ಬೇಕು ಅನ್ನೋ ಒಂದು ಇದು ಇರಲ್ಲ. ನಾನು ಹೇಳೋದಿಷ್ಟ, ಬೇರೆ ಯಾವುದೇ ಪ್ರೊಡಕ್ಷನ್ ಆಗ್ಲಿ ಅಥವಾ ಏನೇ ಆಗಿರ್ಲಿ, ಈವೆಂಟ್ ಇದೆ ದುಡ್ಡು ಕೊಡಿ ಈ ತರ ಇನ್ವೆಸ್ಟ್ ಮಾಡಿ ಅಂತ ಹೇಳಿದ್ರೆ 100 ಸತಿ ಯೋಚನೆ ಮಾಡಿ ಕೊಡಿ. ಯಾಕಂದ್ರೆ ನಾವು ಸೆಲೆಬ್ರಿಟೀಸ್ ಆಗಿ ನಾವು ಏನೋ ಒಂದು ಪ್ರಮೋಷನ್ ಮಾಡಕ್ಕಂತ ವಿಡಿಯೋ ಮಾಡ್ತೀವಿ, ಗೊತ್ತಾದ್ಮೇಲೆ ನಾವು ಅದನ್ನ ಸ್ಟಾಪ್ ಮಾಡ್ಬಿಡ್ತೀವಿ. ಬಟ್ ನೀವು ಕೊಡಕ್ ಮುಂಚೆ 100 ಸತಿ ಯೋಚನೆ ಮಾಡ್ಕೊಂಡು ಕೊಡಿ. 5,000 10,000 ಅಂದ್ರೆ ಓಕೆ, 15,00,000 20,00,000 ಒಂದೊಂದು ರೂಪಾಯಿನೂ ತುಂಬಾ ಕಷ್ಟ. ಮಿಡಲ್ ಕ್ಲಾಸ್ ಫ್ಯಾಮಿಲಿ ಅವ್ರಿಗೆ ಒಂದೊಂದು ರೂಪಾಯಿ ದುಡಿಯೋದು ನಿಮ್ಗೆ ಗೊತ್ತಿರುತ್ತೆ ಎಷ್ಟು ಕಷ್ಟ ಅಂತ. ನಾನು ಕೇಳ್ಕೊಳ್ಳೋದಿಷ್ಟ, ಯಾವತ್ತೂ ಆ ತರ ನಂಬಿ ಮೋಸ ಹೋಗ್ಬೇಡಿ. ಇವಾಗ ಅಲ್ಲಿ ನಡೀತಿರೋ ಸಿಚುವೇಶನ್ ಏನಂದ್ರೆ ಸೆಟಲ್ಮೆಂಟ್ ಮಾಡ್ತೀನಿ ಅಂತ ಹೇಳ್ತಿದ್ದಾಳೆ ಹುಡುಗಿ, ನೋಡ್ಬೇಕು ಏನಾಗುತ್ತೆ ಅಂತ. ವಿಂಧ್ಯ, ರೋಹಿತ್ ನನ್ನ ಮಗ. ಸೊ ಅವರು ಕಂಪ್ಲೇಂಟ್ ವಾಪಸ್ ತಗೋತೀವಿ ಅಂತ ತಗೊಳ್ಳಿ ಅಂತ ಹೇಳ್ತಿದಾರೆ. ಅಂಡ್ ಬಂದ್ ಮಾತಾಡ್ತಿದಾರೆ. ನಾವ್ ಹೇಳೋದಿಷ್ಟೇ, ನೀನ್ ಯಾರ್ಯಾರಿಗೆ ಏನೇನ್ ಕೊಡ್ಬೇಕೋ ಕೊಟ್ಬಿಡಮ್ಮ, ಇದಕ್ಕೂ ನಮಗೂ ಸಂಬಂಧ ಇಲ್ಲ ಅಷ್ಟೇನವ. ವಿಸ್ತಾರ ನ್ಯೂಸ್, ನಿಖರ ಜನಪರ.